ನೀವೇನು ಹೇಳಿ ಭವ, ಆ ಮೇಘರಾಜ್ ಏನಂತ ಒಳ್ಳೆ ಡಿಸೈನರ್ ಅನ್ನಲ್ಲ, ಏನೋ ಒಬ್ಬ ಎಲ್ಲಕ್ಕೂ ಫಸ್ಟ್ ಪ್ರೈಸ್ ಸಿಕ್ಕಿಬಿಟ್ಟಿದೆ. ನನ್ನ ಪ್ರಕಾರ ಇದೆಲ್ಲ ಏನು ಗ್ರೇಟ್ ಅಚೀವ್ಮೆಂಟೇ ಅಲ್ಲ. ಕೂಡಿಟ್ಟಿರೋ ಹಣ ಖರ್ಚು ಮಾಡೋ ನಿನಗೆ ಅವನ ಹೆಸರೇಳೋ ಯೋಗ್ಯತೆ ಯಾರು ಇದೆಯೇನೋ? ದಿನ ಬೆಳಗಾದ್ರೆ ನನ್ನ ತಮ್ಮನ್ ಬೈತಾ ಇರ್ತೀರ, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ? ಇವನ್ ಫ್ರೆಂಡು ರಾಮ್ಕುಮಾರ್ಗೆ ಕಾಂಟ್ರಾಕ್ಟ್ ಕೊಡಿ, ಒಂದೇ ವರ್ಷದಲ್ಲಿ ಬಿಲ್ಡಿಂಗ್ ರೆಡಿ ಆಗುತ್ತೆ. ಸರ್ ಖಂಡಿತ ಈ ಕೆಲಸ ನಿಮ್ಮಿಂದ ಆಗತ್ತಾ? ಶೋರ್ ಶೋರ್, ನೋ ಡೌಟ್. ಕೊಟ್ಟನ್ ಕೊಡಂಗಿ ಇಸ್ಕೊಂಡವನ್ ಈರ್ಭದ್ರ, ಈ ಮಧ್ಯೆ ಬಿಲ್ಡಿಂಗ್ ಕೆಲಸ ಛಿದ್ರ ಛಿದ್ರ. ಚಂಗಪ್ಪ ತಪ್ಪಾಯ್ತು ಅಮ್ಮವ್ರೆ. ಯಾರು ಏನೇ ಹೇಳಿದ್ರು ನನ್ನ ನಿರ್ಧಾರನ ಬದಲಾಯಿಸೋದಿಲ್ಲ. ನನ್ನ ಕಾವೇರಿ ಕನಸಿನ ಕಟ್ಟಡ ಡಿಸೈನ್ ಮಾಡೋದು ಮೇಘರಾಜೆ. ನೋ ಫರ್ದರ್ ಡಿಸ್ಕಷನ್ಸ್. ಗುಡ್ ಮಾರ್ನಿಂಗ್ ಸರ್. ಓ ಮೇಘರಾಜ್ ವೆಲ್ಕಮ್, ಬನ್ನಿ ಬನ್ನಿ, ವೆಲ್ಕಮ್ ವೆಲ್ಕಮ್, ಕೂತ್ಕೊಳ್ಳಿ. ಬೈ ದ ವೇ ಮಿಸ್ ಮೇಘರಾಜ್, ಮೀಟ್ ಮೈ ವೈಫ್ ಶ್ರೀಮತಿ ತನುಜಾ. ನಮಸ್ಕಾರ. ನಮಸ್ಕಾರ. ಆಮೇಲೆ ಈತ ನನ್ನ ಬ್ರದರ್ ಮಿಸ್ಟರ್ ಶಿವರಂಜನ್. ಇವ್ ನಿಮ್ಗೆ ಗೊತ್ತಾ? ಚೆನ್ನಾಗ್ ಗೊತ್ತು. ಗೊತ್ತು ಬಾಬಾ, ಅದೇ ನಮ್ಮ ಬಂಗ್ಲೆ ಪಕ್ಕದಲ್ಲಿ ಅವ್ರ ಹಾಸ್ಟ್ಲು, ಅವಾಗ ಅವಾಗ ರಸ್ತೆ ಮೇಲೆ ಫೈಟ್ ಮಾಡ್ತಾ ಇದ್ವಿ. ಫೈಟು ಫೈಟ್ ಅಲ್ಲ ಬಾಬಾ, ಭೇಟಿ ಭೇಟಿ. ನಮ್ಮ ಮೇಘರಾಜ್ ಅವರು ಸ್ವಲ್ಪ ಹಾಸ್ಯ ಸ್ವಭಾವದವರು ಅಲ್ವಾ ಸರ್? ಹೌದೌದು, ನಮ್ ಶಿವರಂಜನ್ಗೆ ಮೈಕೈ ನೋವು ಜಾಸ್ತಿ ಆದಾಗ ನನ್ನ ಹತ್ರ ಇರೋ ಸ್ಪೆಷಲ್ ತೈನನ್ನ ಅವ್ರಿಗೆ ಹಚ್ಚಿದ ಕೂಡಲೇ ನೋವೆಲ್ಲ ಮಾಯ ಹೋಗ್ತಿತ್ತು ಅಲ್ವಾ ಮಿಸ್ಟರ್ ರಂಜನ್? ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ. ತಗೊಳ್ಳಿ ಸರ್. ಚಂಗಪ್ಪ ಇವರು ಮಿಸ್ಟರ್ ಮೇಘರಾಜ್ ಅಂತ, ನಮ್ ಗೆಸ್ಟು. ಮಧ್ಯಾಹ್ನ ಸ್ಪೆಷಲ್ ಆಗಿ ಅಡುಗೆ ಮಾಡಿ ನಿನ್ ಕೈ ಚಳಕ ತೋರಿಸೋ. ಸರ್ ಸ್ಪೆಷಲ್ ನಾನ್ ವೆಜ್ ಮಾಡಕ್ಕೆ ಟೈಮ್ ಜಾಸ್ತಿ ಇಲ್ಲ, ಸಿಂಪಲ್ ಅಡುಗೆ ಮಾಡಕ್ಕೆ ಟೈಮ್ ಜಾಸ್ತಿ ಇದೆ. ಅದಕ್ಕೆ ಮಿಡ್ಲಲ್ಲಿ ಮೀಡಿಯಂ ಆಗಿ ವೆಜಿಟೇರಿಯನ್ ಮಾಡ್ಬಿಡ್ಲಾ? ಮಾಡು ಮಿಸ್ಟರ್ ಮೇಘರಾಜ್, ರೆಸ್ಟ್ ಅವಳಿ, ಸಾಯಂಕಾಲ ಸೈಟ್ ನೋಡಕ್ ಹೋಗೋಣ. ಚಂಗಪ್ಪ ಇವನ್ನ ಗೆಸ್ಟ್ ರೂಮಿಗೆ ಕರ್ಕೊಂಡು ಹೋಗು. ಕೊಡಿ ಸರ್, ಬನ್ನಿ ಸರ್ ಬನ್ನಿ. ಮಂದಾರ ಎಷ್ಟಡಿ, ನಿನ್ ಫ್ರೆಂಡ್ ಯಾರೋ ಬಂದಿದ್ದಾರೆ. ಓ ಪುಷ್ಪ ಬಂದಿರ್ಬೇಕು. ಪುಷ್ಪ, ಹಾಯ್ ಪುಷ್ಪ. ಅರೇ ಮೇಘಾ,